ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ, ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯಾ ಕಾಂಡದಲ್ಲಿ ಮಂಥರೆಯು ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ವಿಘ್ನ ಮಾಡಲು ಉಪಕ್ರಮಿಸಿದ್ದು ಎಂಬ 7ನೆಯ ಅಧ್ಯಾಯಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯಗಳಲ್ಲಿ ದಶರಥನು ಶ್ರೀರಾಮನಿಗೆ ಪಟ್ಟಾಭಿಷೇಕ ಮಾಡಲು ನಿಶ್ಚಯಿಸಿ ತನ್ನ ಎಲ್ಲ ಸಭಾಸದರ, ಮಂತ್ರಿಗಳ, ಸಾಮಂತರಾಜರ ಹಾಗೂ ಇತರ ಪ್ರಜಾಪ್ರತಿನಿಧಿಗಳ ಸಭೆಯನ್ನು ಕರೆಯುತ್ತಾನೆ. ದಶರಥನ ಮಾತನ್ನು ಎಲ್ಲರೂ ಅನುಮೋದಿಸಿ ಶ್ರೀರಾಮನಿಗೆ ಪಟ್ಟಾಭಿಷೇಕವಾಗಬೇಕೆಂದು ಒಕ್ಕುರಳಿನಿಂದ ರಾಜನನ್ನು ಬೆಂಬಲಿಸುತ್ತಾರೆ. ಅದರಂತೆಯೇ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳು ನಡೆದಿರುವಾಗ ಕೈಕೇಯಿಯ ದಾಸಿಯಾದ ಮಂಥರೆಯು ಅದನ್ನು ನೋಡಿ ಉರಿದು ಬಿದ್ದು ಕೈಕೇಯಿಗೆ ದುರ್ಬೋಧನೆಯನ್ನು ಮಾಡಲು ಪ್ರಾರಂಭಿಸುತ್ತಾಳೆ. ಭರತನ ತಾಯಿಯಾದ ಕೈಕೇಯಿ ದೇವಿಗೆ ಮಂಥರೆ ಎಂಬ ದಾಸಿಯು ಇದ್ದಳು. ಅವಳು ಕೇಕಯ್ಯರಾಯನ ಮನೆಯಲ್ಲಿದ್ದು ಕೈಕೇಯಿ ದೇವಿಗೆ ಮದುವೆಯಾದಾಗ ಆಕೆಯ ಸಂಗಡ ಬಂದವಳು. ಅವಳು ಶ್ರೀರಾಮನ ಪಟ್ಟಾಭಿಷೇಕ ಸಮಯದಲ್ಲಿ ಚಂದ್ರಕಾಂತಿಯ ಶಿಲೆಯ ಹಾಗೆ ಮನೋಹರವಾದ ಉಪ್ಪರಿಗೆಯನ್ನೇರಿ ಅಲಂಕರಿಸಲ್ಪಟ್ಟಿದ್ದ ಅಯೋಧ್ಯಾ ಪಟ್ಟಣವನ್ನು ನೋಡುತ್ತಿದ್ದಳು. ಅದು ಕೇರಿ ಕೇರಿಗಳಲ್ಲಿ ಎಲ್ಲಿ ನೋಡಿದರೂ ತಾವರೆ ಮೊದಲಾದ ಹೂಗಳ ಮಾಲಿಕೆಗಳಿಂದ ಅಲಂಕರಿಸಲ್ಪಟ್ಟಿತ್ತು. ಆ ಪಟ್ಟಣವು ಸರ್ವಾಭರಣ ಭೂಷಿತರಾದ ಜನರಿಂದ ಇಟ್ಟೆಣಿಸಿತ್ತು. ಶ್ರೀರಾಮನು ಪಟ್ಟಾಭಿಷಿಕ್ತನಾಗಿ ಮೆರವಣಿಗೆಯಾಗಿ ಬರುವಾಗ ಹರಸಿ ಶೇಷೆಯನ್ನು ಇಕ್ಕಬೇಕೆಂದು ಕೈಗಳಲ್ಲಿ ಮೋದಕಗಳನ್ನು, ಪುಷ್ಪಮಾಲಿಕೆಗಳನ್ನು ಹಿಡಿದುಕೊಂಡು ಸುಮಂಗಳೆಯರು ನಿಂತಿದ್ದರು. ಉದ್ಯಾನವನವು ಇಂಪಾಗಿ ಧ್ವನಿಗೈಯುತ್ತಿದ್ದ. ನವಿಲು, ಪಾರಾವತ, ಹಂಸ, ಕೋಗಿಲೆ ಮೊದಲಾದ ಪಕ್ಷಿಗಳ ಕಲಕಲ ಧ್ವನಿಗಳಿಂದ ಮನೋಹರವಾಗಿತ್ತು. ದೇವಾಲಯಗಳು ಹಾಲುಗಾರೆಯುಳ್ಳ ಬಿಳಿಯ ಗೋಪುರಗಳಿಂದಲೂ, ತಾಳ ಮದ್ದಳೆಗಳ ಮತ್ತು ಗಾಯಕ ನರ್ತಕ ಸ್ತ್ರೀಯರ ಮಾಂಗಲ್ಯ ಧ್ವನಿಗಳಿಂದಲೂ ಪ್ರಕಾಶಿಸುತ್ತಿದ್ದವು. ಸರ್ವಾಭರಣ ಭೂಷಿತರಾಗಿ ಸಂತೋಷಯುಕ್ತರಾದ ಜನರಿಂದಲೂ, ಮಂಗಲ ಸೂಕ್ತಗಳನ್ನು ಹೇಳುವ ಬ್ರಾಹ್ಮಣರಿಂದಲೂ, ಹರ್ಷದಿಂದ ಮೈಯೊಬ್ಬಿದ ಆನೆ ಕುದುರೆಗಳಿಂದಲೂ, ಗುಟುರು ಹಾಕುತ್ತಿದ್ದ ಕೊಬ್ಬಿದ ಗೂಳಿಗಳಿಂದಲೂ ಮನೋಹರವಾಗಿದ್ದ ಅಯೋಧ್ಯಾ ಪಟ್ಟಣವನ್ನು ಕಂಡು ಮಂಥರೆಯು ಆಶ್ಚರ್ಯಪಟ್ಟು ತನ್ನ ಸಮೀಪದಲ್ಲಿ ಬಿಳಿಯ ಪಟ್ಟೆಯ ಸೀರೆಯನ್ನುಟ್ಟು ಅತಿ ಹರ್ಷಿತೆಯಾಗಿದ್ದ ಒಬ್ಬ ದಾಸಿಯನ್ನು ನೋಡಿ, ಎಲೆ ದಾಸಿ, ಕೌಸಲ್ಯಾದೇವಿಯು ಅತಿ ಹರ್ಷದಿಂದ ತನ್ನ ಸಖಿಯರಿಗೂ ಊಳಿಗದವರಿಗೂ ಅನೇಕ ವಸ್ತ್ರಾಭರಣಗಳನ್ನು ಕೊಡುತ್ತಿದ್ದಾಳೆ. ಈ ಪಟ್ಟಣದೊಳಗೆ ಯಾರನ್ನು ನೋಡಿದರೂ ಹರ್ಷದಿಂದಲೇ ಇದ್ದಾರೆ. ದಶರಥರಾಯನು ಏನು ಮಾಡುತ್ತಿದ್ದಾನೆ? ಈ ವೃತ್ತಾಂತವನ್ನು ನನಗೆ ತಿಳಿಸಬೇಕು ಎಂದು ಕೇಳಿದಳು. ಆ ದಾಸಿಯು ಅತ್ಯಂತ ಸಂತೋಷದಿಂದ ಮನಸ್ಸು ಉಬ್ಬಿ ಮಂಥರೆಯನ್ನು ನೋಡಿ, ಎಲೈ ಮಂಥರೆ, ನಾಳೆ ಪುಷ್ಯ ನಕ್ಷತ್ರದ ಶುಭಲಗ್ನದಲ್ಲಿ ದಶರಥರಾಯನು ಅತ್ಯಂತ ವಿನಯಾದಿ ಸಂಪತ್ತುಗಳುಳ್ಳ ತನ್ನ ಜ್ಯೇಷ್ಠ ಪುತ್ರನಾದ ಶ್ರೀರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡುವುದಕ್ಕೆ ಸನ್ನಾಹ ಮಾಡಿಕೊಂಡಿದ್ದಾನೆ ಎಂದು ಹೇಳಿದಳು. ಆ ಮಾತನ್ನು ಕೇಳಿ ಅತ್ಯಂತ ಪಾಪಬುದ್ಧಿಯುಳ್ಳ ಮಂಥರೆಯು ತನ್ನ ಒಡತಿಯಾದ ಕೈಕೇಯಿ ದೇವಿಗೆ ಸವತಿಯಾದ ಕೌಸಲ್ಯಾದೇವಿಯ ಕುಮಾರನಿಗೆ ಪಟ್ಟವಾಗಬಹುದೇ ಎಂಬ ಮಾತ್ಸರ್ಯಾತಿಶಯದಿಂದ ಅತ್ಯಂತ ಕೋಪಾಯುಕ್ತಿಯಾಗಿ ಉಪ್ಪರಿಗೆಯಿಂದ ಅತಿ ಶೀಘ್ರವಾಗಿ ಇಳಿದು ತನ್ನ ಒಡತಿಯಾದ ಕೈಕೇಯಿ ದೇವಿಯ ಸಮೀಪಕ್ಕೆ ಬಂದು ಭೋಜನಾನಂತರದಲ್ಲಿ ಸುಖಶಯನ ಮಾಡಿಕೊಂಡಿದ್ದ ಆ ದೇವಿಯನ್ನು ಕುರಿತು, ಎಲೆ ಮೂಢೆಯಾದ ಕೈಕೇಯಿ ದೇವಿಯೇ, ನಿನಗೆ ಬಂದ ಉಪದ್ರವವನ್ನು ಅರಿಯದೆ ಮೈಮರೆತಿದ್ದೀಯೇ? ನಿನಗೆ ಬಹು ಆಪತ್ತುಗಳು ಬಂದಿವೆ. ಮುಂದೆ ಹಾಳಾಗುವ ಐಶ್ವರ್ಯದಿಂದ ಯಾಕೆ ಉಬ್ಬುತ್ತಿದ್ದೀಯೇ? ಸಾಕು ಸಾಕು, ನಿನ್ನ ಐಶ್ವರ್ಯವು ಗ್ರೀಷ್ಮಕಾಲದಲ್ಲಿ ನದಿಗಳು ತಗ್ಗುವಂತೆ ದಿನ ದಿನಕ್ಕೆ ಕ್ಷೀಣಿಸಿ ಹೋಗುತ್ತದೆ ಎಂದು ಅತ್ಯಂತ ನಿಷ್ಠುರವಾಗಿ ನುಡಿದಳು. ಕಠಿಣವಾಗಿ ಮಾತನಾಡಿದ ಕುಬ್ಜೆಯಾದ ಮಂಥರೆಯನ್ನು ನೋಡಿ ಕೈಕೇಯಿ ದೇವಿಯು, ಎಲೆ ಮಂಥರೆ, ನೀನು ಅತ್ಯಂತ ದುಃಖಾಕ್ರಾಂತಿಯಾಗಿರುವೆ, ನಿನ್ನ ಮುಖ ಕಂದಿದೆ, ಕಾರಣವೇನು ಎಂದು ಕೇಳಿದಳು. ಆಗ ಮಂಥರೆಯು ಅತ್ಯಂತ ಕೋಪಾಯುಕ್ತೆಯಾಗಿ ತನ್ನ ಒಡತಿಯಾದ ಕೈಕೇಯಿ ದೇವಿಗೆ ಹಿತವನ್ನು ಬಯಸಿ ಶ್ರೀರಾಮನ ವಿಷಯದಲ್ಲಿ ಭೇದ ಭಾವ ಹುಟ್ಟುವಂತೆಯೂ
ಕೈಕೇಯಿ ದೇವಿಗೆ ಅತ್ಯಂತ ಮನೋವ್ಯಥೆ ಹುಟ್ಟುವ ಹಾಗೂ ಆಕೆಯನ್ನು ಕುರಿತು ಹುಟ್ಟುವಂತೆ ಆಕೆಯನ್ನು ಕುರಿತು ಹೀಗೆಂದಳು. ಕೈಕೇಯಿ ದೇವಿ, ಎಂದಿಗೂ ಕೇಡಿಲ್ಲದಿದ್ದ ಐಶ್ವರ್ಯಕ್ಕೆ ಈಗ ಒಂದು ವಿಘ್ನವು ಪ್ರಾಪ್ತವಾಯಿತು. ದಶರಥರಾಯನು ಶ್ರೀರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡುವುದಕ್ಕೆ ಪ್ರಯತ್ನ ಮಾಡಿಕೊಂಡಿದ್ದಾನೆ. ಆದ್ದರಿಂದ ನಾನು ಯಜ್ಞ ಪುರುಷನ ಜ್ವಾಲೆಯಿಂದ ದಹಿಸಲ್ಪಟ್ಟಂತೆ ಅತ್ಯಂತ ದುಃಖ ಸಾಗರದಲ್ಲಿ ಮುಳುಗಿದವಳಾಗಿ ನಿನ್ನ ಸಮೀಪಕ್ಕೆ ಬಂದೆನು. ನೀನು ನನ್ನ ಒಡತಿಯಾದ್ದರಿಂದ ನಿನ್ನ ಅಭಿವೃದ್ಧಿಯೇ ನನ್ನ ಅಭಿವೃದ್ಧಿಯು, ನಿನ್ನ ಹಾನಿಯೇ ನನ್ನ ಹಾನಿಯು. ಸಂಶಯವಿಲ್ಲ, ನೀನು ಉತ್ತಮ ಕ್ಷತ್ರಿಯ ವಂಶದಲ್ಲಿ ಜನಿಸಿದವಳು. ಉತ್ತಮ ಕ್ಷತ್ರಿಯನಾದ ದಶರಥರಾಯನ ಪಟ್ಟದ ರಾಣಿ. ಲೋಕದಲ್ಲಿ ರಾಜಧರ್ಮವೆಂಬುದು ಬಹಳ ಉಗ್ರವಾದದ್ದು, ಅದನ್ನು ನೀನು ಅರಿತವಳಲ್ಲ. ನಿನ್ನ ಪತಿಯಾದ ದಶರಥರಾಯನು ನೋಡುವುದಕ್ಕೆ ಧರ್ಮವನ್ನೇ ನುಡಿಯುವಂಥವನಾಗಿ ತೋರುತ್ತಾನೆ, ಅಂತರಂಗದಲ್ಲಿ ವಿಚಾರಿಸಿದರೆ ಧರ್ಮ ವಿರುದ್ಧನಾಗಿದ್ದಾನೆ. ಅತ್ಯಂತ ಕ್ರೂರನಾಗಿದ್ದರೂ ಕಾಲೋಚಿತವಾಗಿ ಮೃದು ನುಡಿಗಳನ್ನು ನುಡಿಯುತ್ತಾನೆ. ನೀನೋ ಕಪಟವರಿಯದ ಮನಸ್ಸುಳ್ಳವಳಾದುದರಿಂದ ಈ ವಿಷಯವನ್ನು ಅರಿಯದೆ ಆತನಲ್ಲಿ ವಿಶ್ವಾಸವನ್ನು ಮಾಡಿಕೊಂಡಿದ್ದೀಯೇ. ಕಾಲಕ್ಕೆ ತಕ್ಕಂತೆ ಪ್ರಯೋಜನವಿಲ್ಲದ ಸವಿನುಡಿಗಳನ್ನು ಮಾತ್ರ ನಿನಗೆ ಹೇಳುತ್ತಾ ಆತನು ಸಮಸ್ತ ವಸ್ತುಗಳನ್ನು ಕೌಸಲ್ಯಾದೇವಿಯ ಅಧೀನ ಮಾಡುತ್ತಿದ್ದಾನೆ. ಇದಕ್ಕೋಸ್ಕರ ನಿನ್ನ ಮಗನಾದ ಭರತನನ್ನು ಸೋದರ ಮಾವನ ಮನೆಗೆ ಕಳುಹಿಸುವ ನೆವದಿಂದ ಸ್ಥಳಾಂತರಕ್ಕೆ ಹೊರಡಿಸಿದನು. ಈಗ ನಿಷ್ಕಂಟಕವಾದ ರಾಜ್ಯವನ್ನು ಶ್ರೀರಾಮನ ಅಧೀನ ಮಾಡುವುದಕ್ಕೆ ಯತ್ನ ಮಾಡಿದ್ದಾನೆ. ದಶರಥನು ಪತಿಯ ರೂಪದಲ್ಲಿ ನಿನಗೆ ಶತ್ರುವಾದನು. ನೀನು ಸರ್ಪವನ್ನು ತೊಡೆಯ ಮೇಲಿಟ್ಟುಕೊಂಡು ಲಾಲಿಸಿದಂತಾಯಿತು. ದಶರಥನು ಉಪೇಕ್ಷಿತನಾದ ಶತ್ರುವಿನಂತೆಯೂ ಸರ್ಪದಂತೆಯೂ ನಿನಗೂ ನಿನ್ನ ಮಗನಿಗೂ ಮೋಸ ಮಾಡಿದನು. ಕೈಕೇಯಿ ದೇವಿ, ಪಾಪಿಷ್ಠನಾಗಿ ಕಪಟ ಸ್ನೇಹವನ್ನು ಮಾಡಿಕೊಂಡಿರುವ ದಶರಥರಾಯನು ಶ್ರೀರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡುವನು. ಇಷ್ಟು ದಿವಸ ಸುಖವನ್ನು ಅನುಭವಿಸಿಕೊಂಡಿದ್ದ ನೀನು ಆತನನ್ನು ನಂಬಿ ಕೆಡುತ್ತಿದ್ದೀಯೇ. ಆದ ಕಾರಣ ಈಗ ಕಾಲೋಚಿತವನ್ನು ಅನುಸರಿಸಿ ನಿನ್ನ ಮಗನಾದ ಭರತನನ್ನು ರಕ್ಷಿಸಿಕೊಂಡು ಬದುಕು ಎಂದು ನುಡಿದಳು. ಕೈಕೇಯಿ ದೇವಿಯು ಆ ಮಾತುಗಳನ್ನು ಕೇಳಿ ಅತ್ಯಂತ ಹರ್ಷದಿಂದ ಶರತ್ಕಾಲದ ಚಂದ್ರಲೇಖೆಯಂತೆ ಎದ್ದು ಕುಳಿತುಕೊಂಡು ಮಂಥರಿಗೆ ಅನೇಕ ವಸ್ತ್ರಾಭರಣಗಳನ್ನು ಕೊಟ್ಟು ಸಂತವಿಟ್ಟಳು. ಮತ್ತು ಅವಳನ್ನು ಕುರಿತು, ಎಲೈ ಮಂಥರೆ, ನೀನು ಹೇಳಿದ ಮಾತು ನನಗೆ ಹಿತವಲ್ಲದೆ ಮತ್ತೊಂದಲ್ಲ. ನಾನು ಇದುವರೆಗೆ ಶ್ರೀರಾಮನು ಭರತನು ಸಮಾನರೆಂದೇ ಇದ್ದೆನಲ್ಲದೆ ನನ್ನ ಮಗನಾದ ಭರತನಲ್ಲಿ ಪಕ್ಷಪಾತವನ್ನು ಮಾಡಿದವಳಲ್ಲ. ಮಂಥರೆ, ನೀನು ಶ್ರೀರಾಮನಿಗೆ ಪಟ್ಟಾಭಿಷೇಕವಾಗುತ್ತದೆ ಎಂಬ ಪ್ರಸಂಗವನ್ನು ಹೇಳಿದೆ. ನನಗೆ ಇದಕ್ಕಿಂತಲೂ ಅಧಿಕವಾದ ಪ್ರಿಯವಾರ್ತೆ ಇಲ್ಲ. ನೀನು ನನಗೆ ಪ್ರಿಯವಾದ ವಾರ್ತೆಯನ್ನು ಹೇಳಿದೆಯಾದ್ದರಿಂದ ನಿನಗೆ ಇಷ್ಟವಾದ ವಸ್ತುಗಳನ್ನು ಕೊಡುತ್ತೇನೆ. ಇಷ್ಟವಾದ ವಸ್ತುಗಳನ್ನು ಕೇಳು, ಉಡುಗೊರೆಯಾಗಿ ಕೊಡುತ್ತೇನೆ ಎಂದು ನುಡಿದಳು. ಈ ರೀತಿಯಾಗಿ ಕೈಕೇಯಿಯು ವಾಸ್ತವದಲ್ಲಿ ಶ್ರೀರಾಮನನ್ನು ಕುರಿತು ಅತ್ಯಂತ ಆದರ, ಪ್ರೀತಿ, ಅಭಿಮಾನಗಳನ್ನು ಹೊಂದಿದ್ದಳು. ಶ್ರೀರಾಮನು ಕೂಡ ತನ್ನ ಹೆತ್ತ ತಾಯಿಯಾದ ಕೌಸಲ್ಯಗಾಗಲಿ ಬಲತಾಯಿಯಾದ ಕೈಕೇಯಿಯ ನಡುವೆ ಯಾವ ಭೇದವನ್ನು ಮಾಡದೆ ಇಬ್ಬರನ್ನು ಸಮಾನವಾಗಿಯೇ ಕಾಣುತ್ತಿದ್ದನು. ಆದರೆ ವಿಧಿ ಲಿಖಿತವೇ ಬೇರೆಯಾಗಿತ್ತು. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.